ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಹಾಗೂ ನನ್ನ ಕುಟುಂಬದವರಿಗೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು, ನಾನು ನೈಟ್ ಒಂದು 9 o'clock ಆಗಿತ್ತು ಆಫೀಸಿಂದ ಬರೋದು. ಆವಾಗ ಬಂದು ದೀಪನೆಲ್ಲ ಹಚ್ಚಿ, ಮನೆ ಮುಂದೆ ಎಲ್ಲ ದೀಪನ ಹಚ್ಚಿ, ದೀಪಾವಳಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಖುಷಿ. ಅಮ್ಮ ಎಲ್ಲ ದೀಪಗಳೆಲ್ಲ ಹಚ್ಚಿದ್ದಾರೆ, ಹೊರಗಡೆ ಎಲ್ಲ ದೀಪ ಇಟ್ಟಿದ್ದಾರೆ. ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಏನೋ ಒಂಥರ ಖುಷಿ ಮಕ್ಕಳಿಗೆ. ಹಂಗೆ ಅಲ್ವಾ, ನಾನು ಹಚ್ತೀನಿ ಮಮ್ಮಿ, ನಾನು ಹಚ್ತೀನಿ ಮಮ್ಮಿ ಅಂತೆಲ್ಲ ಮಾಡ್ತಾಯಿದ್ರು. ನಾನು ಬೆಂಗಳೂರಲ್ಲೇ ಗುರುವಾರ ಸಾಯಂಕಾಲ ಮಾಡಿದ್ದು ಇದು ಹಬ್ಬನ. ನೈಟ್ ಬೇರೆ ಆಗಿತ್ತು 9 ಗಂಟೆಯಲ್ಲಿ. ನಾನು ಬಂದು ಆಫೀಸಿಂದ ಕೈಕಾಲು ಮುಖ ತೊಳೆದು ದೀಪಗಳನ್ನೆಲ್ಲ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಎಸ್, ನೋಡ್ತಾ ಇದ್ದೀರಾ, ಬಾಗಿಲಲ್ಲಿ ದೀಪಗಳನ್ನ ಹಚ್ಚಿದ್ದೆ, ಹೊಸ್ಲಲ್ಲಿ ದೀಪ ಹಚ್ಚಿದ್ದೆ, ಕಡೆ ಬಾಲ್ಕನಿಯಲ್ಲೆಲ್ಲ ದೀಪ ಎಲ್ಲ ಹಚ್ಚಿದ್ದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಗುರುವಾರನೇ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಎಲ್ಲರ ಮನೆಯಲ್ಲೂ ಲೈಟ್ ಮಿಂಚಿಂಗ್ ಆಗ್ತಾಯಿದ್ರೆ, ನಮ್ಮ ಮನೆಯಲ್ಲಿ ಮಾತ್ರ 9 ಗಂಟೆ ತನಕ ಲೈಟ್ ಆಫ್ ಆಗಿತ್ತು. ಏನು ಮಾಡೋದು, ಅನಿವಾರ್ಯ ಅಲ್ವಾ. ಸೊ ಎಲ್ಲ ನೋಡಬೇಕಾಗತ್ತೆ. ಹಬ್ಬ ಅಂತ ಒಂದೇ ದಿನ ಹಬ್ಬ ಬಂದು ಹೋಗುತ್ತೆ, ಪ್ರತಿದಿನ ಹಬ್ಬನ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ. ಅವತ್ತಿನ ದಿನ ರಾತ್ರಿ 12-12:30 ಆಗಿತ್ತು ವೀಕ್ಷಕರೇ. ಆವಾಗ ಇನ್ನು ಬೆಳಗಿನ ಜಾವ ಊರಿಗೆ ಹೋಗಬೇಕು, ನಮಗೆ ನೋಮಿದೆ, ದಾರ ಹೀಸ್ಕೋಬೇಕಲ್ವ, ಹಾಗಾಗಿ ಹಾಗೆ ಹೋಗೋಕ್ಕಾಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕು ಅಂದರು. ಇನ್ನೆಲ್ಲ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಹೊರಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಿಡ್ನೈಟಲ್ಲಿ 12:30 ಆಗಿತ್ತು. ಆವಾಗ ನಾನು ರಂಗೋಲಿ ಹಾಕಿಬಿಟ್ಟು ಕಲರ್ಸ್ನ ಹಾಕ್ತಾಯಿದ್ದೆ. ನೋಡ್ತಾ ಇದ್ದೀರಾ, ನೈಟ್ ಮಿಡ್ನೈಟ್ 12:30 ಆಗಿತ್ತು ಅಂದರೆ ಅವತ್ತಿನ ಶುಕ್ರವಾರ ಲೆಕ್ಕ ಬರುತ್ತೆ. ಇನ್ನು ಬೆಳಿಗ್ಗೆ 5 ಗಂಟೆಗೆ ಬಿಡಬೇಕು ಅಂದರೆ ಇನ್ನೆಲ್ಲ ಮತ್ತೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗೆಲ್ಲ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕಿ, ಆಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಕಲರ್ಸ್ನೆಲ್ಲ ಹಾಕಿ, ಅಷ್ಟೊತ್ತಲ್ಲಿ 1 ಗಂಟೆ ಆಗಿತ್ತು ವೀಕ್ಷಕರೇ. ಆ ಟೈಮಲ್ಲಿ ನಾನು ಸ್ನಾನ ಮಾಡಿ ಮತ್ತು ಬಾಗಿಲಿಗೆಲ್ಲ ದೀಪಾವಳಿ ಮಾಡಿರಲಿಲ್ಲ, ಹಾಗಾಗಿ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು, ಕಂಪ್ಯೂಟರ್ಸ್ಗೆ ಮಿಷಿನ್ಗೆ ಮನೆಯಲ್ಲೇನೇ ಸಾಮಾನಿದ್ರು ಎಲ್ಲ ದೀಪಾವಳಿ ಕಮ್ ದಸರಾ ಎರಡೂ ಒಂದೇ ದಿನ ಮಾಡಿದೆ. ಹಾಗಾಗಿ ಎಲ್ಲ ಅಷ್ಟೊತ್ತಲ್ಲಿ ಸ್ನಾನ ಮಾಡಿ, ತೋರಣ ಕಟ್ಟಿ, ಹೂವು ಡೆಕೋರೇಷನ್ ಮಾಡಿ, ಮಲ್ಲಿಗೆ ಇಲ್ಲ ಅಂದ್ಕೊಳ್ಳಿ. ಗುರುವಾರ ಫುಲ್ಲು ಟಯರ್ಡು, ನನಗೆ ಬಂದಿದ್ದು ಬೇರೆ ಲೇಟು, ನೈಟ್ ಫುಲ್ಲು ನಿದ್ದೆ ಇಲ್ಲ. ಆಲ್ಮೋಸ್ಟ್ ರಂಗೋಲಿ ಹಾಕೋಷ್ಟರಲ್ಲೇ ಒಂದು 1/2 hour ಆಯಿತು. ಎಲ್ಲ ತೊಳೆದು ಎಲ್ಲ ಡೆಕೋರೇಷನ್ ಈ ಥರ ಎಲ್ಲ ಮಾಡ್ಕೊಂಡ್ವಿ. ನೈಟ್ ಮತ್ತೆ ನಾನು ಇದೆಲ್ಲ ಸ್ನಾನ ಎಲ್ಲ ಮಾಡಿ ನೈಟೇ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ದೇವ್ರ ಮನೆಯಲ್ಲಿ ಹಚ್ಚೋಕ್ಕೆ ಅಂದ್ಬಿಟ್ಟು ಈ ಥರ ದೀಪಗಳನ್ನ ರೆಡಿ ಮಾಡಿ ಅದಕ್ಕೆ ನೀರಿಟ್ಟು ಗಣೇಶನ ಇಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿಯಾಗತ್ತೆ. ಮತ್ತು ಬೆಳಿಗ್ಗೆ ಮಲಗದ ಮೇಲೆ ಇನ್ನೊಂದು ಸರಿ ಸ್ನಾನ ಮಾಡಬೇಕಲ್ಲ, ಮತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಬೇಗ ಮಾಡಿ ಮನೆ ಬಿಡ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ನೈಟೇ ನಾನು ಪ್ರಿಪರೇಷನ್ ಮಾಡ್ಕೊಂಡಿದ್ದೆ. ಯಾವ ಥರ ಇದೆ ರಂಗೋಲಿ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದೀಪಾವಳಿ ಹಬ್ಬ ಅಂದರೆ ದೀಪಗಳಿರಬೇಕಲ್ಲ, ಅದಕ್ಕೆ ಹೊಸ್ಲಿಗೆಲ್ಲ ದೀಪ ಹಾಕಿ ರಂಗೋಲಿಯಲ್ಲೂ ನಾನು ದೀಪನ ಬಿಟ್ಟಿದ್ದೀನಿ. ರಂಗೋಲಿಗೆ ಸಿಂಪಲ್ಲಾಗಿ ಕಲರ್ಸ್ ತೊಗೊಂಡು ಡೆಕೋರೇಷನ್ನು ಮಾಡಿದ್ದೆ. ಎಸ್, ಮಾರ್ನಿಂಗು ಪೂಜೆ ಟೈಮ್ಗೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಮನೆಯಲ್ಲಿ ದೀಪಾವಳಿ ದೀಪದಿಂದ ಅಲಂಕಾರ ಆಗಿದೆ ನಮ್ಮ ಮನೆ ದೇವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ಹೂವು ಎಲ್ಲ ಪೋಣಿಸ್ಕೊಂಡು ಅಷ್ಟೊತ್ತಲ್ಲೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಕಳಶ ತೊಳೆದು ಕಳಶ ನಿಟ್ಟು, ಸಖತ್ ಕೆಲಸ ಇತ್ತು ಶುಕ್ರವಾರ. ನನಗಂತೂ ನಿದ್ದೆನೇ ಇಲ್ಲ ಬಿಡಿ. ಶುಕ್ರವಾರ ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ. ಮತ್ತು ಬೆಳಗಿನ ಜಾವ ಪೂಜೆ ಮುಗಿಸ್ಕೊಂಡು ನೋಡ್ತಾ ಇದ್ದೀರಾ ದಸರಾ ಸೆಲೆಬ್ರೇಷನ್. ನಮಗೆ ಊಟ ಕೊಟ್ಟಿದ್ದನ್ನು ಯಾವತ್ತೂ ಮರ್ತೋಗಬಾರ್ದು. ನನ್ನ ಟ್ರೈಪ್ಯಾಡು, ನನ್ನ ಮೈಕು, ಕಂಪ್ಯೂಟರ್ಗೆ ಎಲ್ಲ ನಾನಿಲ್ಲಿ ಬಟ್ಟೆ ಹೊಳೆಯೋ ಮಿಷಿನ್ಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು, ಗಂಧ ಹಚ್ಚಿ, ಹೂವು ಇಟ್ಟು ಎಲ್ಲ ಮಾಡಿದ್ವಿ. ಫೈನಲಿ ಇನ್ನೇನು ಮನೇಲಿ ಪೂಜೆ ಆಗಿತ್ತು, ಕೆಳಗಡೆ ಹೋಗಿ ಗಾಡಿಗೆ ಪೂಜೆ ಮಾಡಬೇಕಾಗಿತ್ತು. ಗಾಡಿ ವರ್ಷ ಪೂರ್ತಿ ಓಡಿಸೋದು ಗಾಡಿಗೆ, ಬಟ್ ಗಾಡಿಗೆ ನಾವು ದಸರಾ ಟೈಮಲ್ಲಿ ಪೂಜೆ ಮಾಡೋಕ್ಕೆ ಊರಿಗೆ ಹೋಗಿರ್ತೀವಲ್ಲ, ಕಾರ್ ಹಾಕ್ಕೊಂಡು ಗಾಡಿ ತಗೊಂಡು ಹೋಗೋಕ್ಕಾಗಲ್ಲ. ಆದ ಕಾರಣ ದೀಪಾವಳಿ ಟೈಮಲ್ಲಿ ವರ್ಷ ಪೂರ್ತಿ ಓಡಿಸ್ತೀವಿ. ಯಾಕಪ್ಪ ಗಾಡಿಗೆ ಬೇಡ ಅಂದಿದ್ದಕ್ಕೆ ಯಜಮಾನ್ರಾಯಿತು, ದೀಪಾವಳಿಗೆ ಮಾಡೋಣ ಇರು, ನೀವು ಇರಲಿಲ್ಲ ಇನ್ನೂರಿಗೆ ಹೋಗಿದ್ರಿ ಅಂದ್ಬಿಟ್ರು. ಆಯಿತು ಅಂದ್ಬಿಟ್ಟು ಮೇಲ್ಗಡೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡಿದ್ವಲ್ಲ, ಕೆಳಗಡೆ ಬಂದು ಗಾಡಿನೆಲ್ಲ ತೊಳೆದು ರೆಡಿ ಮಾಡಿದರು ಯಜಮಾನರು. ನಾನು ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಎಲ್ಲ ಹಾಕಿ, ಅದಕ್ಕೆಲ್ಲ ನಿಂಬೆಹಣ್ಣೆಲ್ಲ ಹಚ್ಚಿ, ಬೂದ್ಲುಗುಂಬಳಕಾಯಿ, ಸ್ವೀಟು, ಬಾಳೆಹಣ್ಣು, ಎಲೆ, ಅಡಿಕೆ, ಕಡ್ಡಿ, ಕರ್ಪೂರ ಎಲ್ಲ ಹಾಕಿ ಮಗನ ಸೈಕಲ್ ಇತ್ತು, ಪಾಪ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಗನೂ ಸೈಕಲ್ ಇಳಿಸ್ಕೊಂಡಿದ್ದಾನೆ. ಎಸ್, ಇದಕ್ಕೆಲ್ಲ ಪೂಜೆ ಮಾಡಿಕೊಂಡು ಒಂದು ರೌಂಡ್ ಹೋಗಿ ಪೂಜೆ ಮಾಡಿಬಿಟ್ಟು ನಿಂಬೆಹಣ್ಣು ತುಳಸಿ ಒಂದು ರೌಂಡ್ ಹೋಗಬೇಕಲ್ಲ, ಹಾಗೆ ಒಂದು ರೌಂಡ್ ಹೋಗಿ ಬಂದು ದಸರಾನೂ ಆಯಿತು. ದೀಪಾವಳಿ ಕಮ್ ದಸರಾ ನಮ್ಮ ಮನೆಯಲ್ಲಿ ಎಲ್ಲ ಆಯಿತು. ಬೆಳಿಗ್ಗೆ ಒಂದು 7 ಗಂಟೆಗೆಲ್ಲ ಮಕ್ಕಳದೆಲ್ಲ ಸ್ನಾನ ಆಗಿತ್ತು, ಎಲ್ಲ ಕೆಲಸ ಮುಗೀತು. ಹಬ್ಬ ಅಂದರೆ ಒಂಥರ ಏನೋ, ಬೆಳಗ್ಗೆ ಎದ್ದು ನಿದ್ದೆನೇ ಬರಲ್ಲ ಫ್ರೆಂಡ್ಸ್. ನನಗಂತೂ ಹಬ್ಬ ಅಂದರೆ ಅಯ್ಯೋ ಟೈಮ್ ಆಯ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ನೀವೆಲ್ಲ ಯಾವ ಥರ ಎಲ್ಲ ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮನೆಯಲ್ಲಿ ಸರಿ ದೀಪಾವಳಿ ಕಮ್ ದಸರಾ ತುಂಬ ಚೆನ್ನಾಗೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಡಿಗೆಲ್ಲ ಪೂಜೆ ಮಾಡಿದ್ವಿ, ಸೈಕಲ್ಗೂ ಪೂಜೆ ಮಾಡಿದ್ವಿ. ಎಸ್, ನಾನು ಹಿಂದೆನೇ ನನ್ನ ಮಗನೂ ಅಮ್ಮನ ಹಿಂದೆನೇ ಒಂದು ರೌಂಡ್ ಬೇರೆ ಬಂದಿದ್ದಾನೆ. ನನಗಂತೂ ಒಂಥರ ಖುಷಿ ಆಯಿತು. ಫಸ್ಟ್ ಟೈಮು ದಸರಾ ಮಾಡಿ ನಾನು ಗಾಡಿನ ಮುಂದಕ್ಕೆ ಬಿಟ್ಟಿದ್ದು. ಆಲ್ ದ ಬೆಸ್ಟ್. ವರ್ಷ ಪೂರ್ತಿ ನಮ್ಗೆ ಯಾವುದೇ ಥರ ಅಡತಣೆಗಳಾಗದೇ ಇರಲಿ ದೇವರೇ ಅಂತ ಕಾಪಾಡಿಕೊಂಡು ಮುಂದಕ್ಕೆ ಬಿಟ್ವಿ. ಎಸ್, ಒಳ್ಳೆಯದಾಯಿತು. ಇವತ್ತಿನ ದಿನವೇ ನಮ್ಮ ಮನೆಯಲ್ಲಿ ದಸರಾ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರು ಸೇಟುಗಳೆಲ್ಲ ದಸರಾ ದೀಪಾವಳಿ ಜೋರು ಮಾಡ್ತಾರೆ, ಇಲ್ಲ ದೀಪಾವಳಿ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂದವರು ದಸರಾ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ದೀಪಾವಳಿ ಟೈಮಲ್ಲಿ ದಸರಾ ಮಾಡ್ಕೊತಾರೆ. ನಾವು ಕಾರ್ಗೆ 2-2 ಸರಿ 3-3 ಸರಿ ಆಗಿಬಿಡುತ್ತೆ ದಸರಾ ಟೈಮಲ್ಲಿ ಪೂಜೆ, ಬಟ್ ಗಾಡಿಗೆ ಹಾಗಲ್ಲ. ಗಾಡಿನೇ ತಾನೇ ನಮ್ಮದು ವರ್ಷ ಪೂರ್ತಿ ಓಡೋದು, ಅದಕ್ಕೆ ಪೂಜೆ ಮಾಡಿಲ್ಲ ಹಿಂಗೆ ಅಂದ್ಬಿಟ್ಟು ನಾನು ದೀಪಾವಳಿ ಟೈಮಲ್ಲಿ ಪೂಜೆ ಮಾಡಿದೆ. ವೀಕ್ಷಕರೇ, ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ, ಈ ಥರ ಮಾಡಬೇಕಾಗಿತ್ತು ಅಂತ. ನನಗೆ ತಿಳಿದ ಮಟ್ಟಿಗೆ ನಾನು ಪೂಜೆನ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಆಯಿತು ದಸರಾ ಕಮ್ ದೀಪಾವಳಿ ಎಲ್ಲ. ದಸರಾ ಇಲ್ಲಿ ಮಾಡಿದ್ವಿ, ದಸರಾ ಎಲ್ಲ ಮಾಡಿಕೊಂಡು ಗಾಡಿಯಲ್ಲಿ ಒಂದು ರೌಂಡ್ ಹೋಗಿ ಬಂದು ಗಾಡಿನ ಪಾರ್ಕ್ ಮಾಡಿ ಮತ್ತೆ ಊರಿಗೆ ಹೋಗಬೇಕಾಗಿತ್ತು. ಊರಲ್ಲಿ ಒಂದೊಂದು ಕಡೆ ನೋಮಿರುತ್ತೆ, ಒಂದೊಂದು ಕಡೆ ನೋಮಿರಲ್ಲ. ನಮ್ಮ ಅತ್ತೆ ಮನೆಯಲ್ಲಿ ನೋಮಿದೆ, ಕಂಪಲ್ಸರಿ ನೋಮ್ ದಾರ ಹೀಸ್ಕೊಂಡ್ಲೇಬೇಕು, ನೋಮು ಮಿಸ್ ಮಾಡೋಂಗಿಲ್ಲ. ಆದ ಕಾರಣ ದೀಪಾವಳಿಗೆ ಊರಿಗೆ ಹೋದ್ವಿ. ಬೆಂಗಳೂರಲ್ಲಿ ದೀಪಾವಳಿ ಬರೀ ದೀಪಗಳನ್ನ ಹಚ್ಚಿ ಮನೆಯಲ್ಲಿ ನಮಸ್ಕಾರ ಮಾಡಿಕೊಂಡು ಊರ ಕಡೆ ಪಯಣ ಶುರುವಾಯಿತು. ಊರ ಕಡೆ ಹೋಗೋಷ್ಟರಲ್ಲಿ ನಾವು ಮಧ್ಯಾಹ್ನ 1 ಗಂಟೆ ಆಯಿತು. ಹೊಸಕೋಟೆಯಲ್ಲಿ ಸ್ವಲ್ಪ ಲೇಟ್ ಆಯಿತು. ಪಟಾಕಿ ಬೇಕಲ್ಲ ದೀಪಾವಳಿ ಅಂದಿದ ತಕ್ಷಣ ಸಖತ್ತಾಗಿತ್ತು ಈ ಸರಿ ಅಂತೂ. ನನ್ನ ಮಗಳು ಫ್ರೆಂಡ್ಸ್ ಎಷ್ಟು ಪಟಾಕಿ ಸಿಡಿಸಿದಾಳೆ ಗೊತ್ತಾ? ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಆನ್ ದ ಡೇನೇ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಇರಲಿಲ್ಲ, ಆದ ಕಾರಣ ಮತ್ತೆ ಬೆಂಗಳೂರಿಗೆ ಬಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಯಾವ ಥರ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದೊಂದು ಕಡೆ ಒಂದೊಂದು ಥರ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಕಡೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಜ್ಜಾಯ ನೋಮ್ದಾರ ಎಲ್ಲ ಇರುತ್ತಲ್ಲ, ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ನೆಲ್ಲ ತಗೊಂಡೋಗಿ ದೇವ್ರಿಗೆ ಬೆಳಗ್ಬಿಟ್ಟು ಹಳೆ ದಾರ ದೇವ್ರಿಗೆ ಅರ್ಪಣೆ ಮಾಡಿ ಹೊಸ ದಾರನ ಎಲ್ಲ ದೇವ್ರ ಮುಂದೆ ಹಿಟ್ಟು ಕಡ್ಲಿಕಾಯಿ ಕರ್ಪೂರ ಎಲ್ಲ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸಿ ದೇವ್ರಿಗೆ ಬೆಳಗ್ಬಿಟ್ಟು ಮನೆಗೆ ವಾಪಸ್ ಬರ್ತೀವಿ. ನಮ್ಮ ಕಡೆ ಇದೇ ಥರ ನೋಮ್ ದಾರ ಇದೆ ನಮ್ಮ ಕಡೆ, ಆ ದಾರಾನ ಕೈಗೆ ಕಟ್ಕೊತೀವಿ. ಮನೆಗೆ ಬಂದು ಮತ್ತು ದೇವ್ರ ಹತ್ರ ಬೆಳಗಿರುವಂತಹ ಕಜ್ಜಾಯನ ತಿಂದು ಪ್ರಸಾದ ಥರ ಸ್ವೀಕರಣೆ ಮಾಡಿಕೊಂಡು ಕೈಗೆ ದಾರ ಕಟ್ಕೊಂಡು ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. ವೀಕ್ಷಕರೇ, ನಿಮ್ಮ ಕಡೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಸ್, ನೋಡ್ತಾ ಇದ್ದೀರಾ ಫೈನಲಿ ಇಲ್ಲಿ ಮಗ ನಿಂಬೆಹಣ್ಣು ತುಳ್ಕೊಂಡು ಹೋದ. ನೆಕ್ಸ್ಟು ನನ್ನ ಸರದಿ. ನಾನು ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ದಸರಾ ಮಾಡಿ ಗಾಡಿನ ಮುಂದಕ್ಕೆ ಬಿಟ್ಟು ಒಂದು ರೌಂಡ್ ಹೋಗಿ ಬಂದು ಪಾರ್ಕ್ ಮಾಡಿ ಊರ ಕಡೆ ಪಯಣ ಆಯಿತು. ಪಯಣ ಮುಗಿಸಿ ದೀಪಾವಳಿ ಹಬ್ಬ ಸಖತ್ತಾಗಿ ಜೋರಾಗಿ ಮಾಡಿದ್ವಿ. ನೀವೆಲ್ಲ ಯಾವ ಥರ ಎಲ್ಲ ಮಾಡಿದ್ರಿ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಅಪ್ ಮಾಡ್ತಾನೆ. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.